ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅತ್ತಿಬೆಲೆಯಲ್ಲಿರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ದಕ್ಷಿಣ ಕಾಶಿ ಶ್ರೀ ವೀರೇಶ್ವರ ಸ್ವಾಮಿ ದೇವಾಲಯದ 36ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಅಗ್ನಿಕುಂಡ ಹಾಗೂ ವೀರಗಾಸೆ ಡೊಳ್ಳು ವದನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ದಕ್ಷಿಣ ಕಾಶಿ ಶ್ರೀ ವೀರೇಶ್ವರ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ 10 ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಅತ್ತಿಬೆಲೆಯ ಕ್ಷೇತ್ರ ಇದು, ದಕ್ಷಿಣ ಕಾಶಿ ಕ್ಷೇತ್ರ. ಅತ್ತಿಬೆಲೆಯ ಕ್ಷೇತ್ರ ಇದು, ದಕ್ಷಿಣ ಕಾಶಿ ಕ್ಷೇತ್ರ. ಶ್ರೀ ವೀರೇಶ್ವರ ಶಿವನೆಲೆಸಿರುವ ದಕ್ಷಿಣ ಕಾಶಿ, ವೀರೇಶನಿರುವ ಪುಣ್ಯದ ಕ್ಷೇತ್ರವ ನೋಡು. ಅತ್ತಿ ಬೆಲೆಯ ಕ್ಷೇತ್ರ ಇದು, ದಕ್ಷಿಣ ಕಾಶಿ. ಗಣಪಾಸ್ಕಂದರು ಇಹರಿಲ್ಲಿ ಶ್ರೀನಂದಿಯು
ಸ್ಕಂದರು ಇಹರಿಲ್ಲಿ, ಶ್ರೀನಂದಿಯು ಇರುವನು ಗುಡಿಯಲ್ಲಿ, ವೀರೇಶ್ವರನ ದೇಗುಲದಲ್ಲಿ, ವೀರೇಶ್ವರನ ದೇಗುಲದಲ್ಲಿ ಕಷ್ಟವು ಕಳೆಯುವುದು ಅರೆ ಕ್ಷಣದಲ್ಲಿ. ಹತ್ತಿ ಬೆಳೆಯ ಕ್ಷೇತ್ರ ಇದು ದಕ್ಷಿಣ ಕಾಶಿ ಕ್ಷೇತ್ರ, ಹತ್ತಿ ಬೆಳೆಯ ಕ್ಷೇತ್ರ. ಭಕ್ತರ ಬಾಳನು ಬೆಳಗುತ್ತಲಿ ವೀರೇಶ್ವರ ಕಾಯುವ ಕ್ಷೇತ್ರದಲ್ಲಿ, ಭಕ್ತರ ಬಾಳನು ಬೆಳಗುತ್ತಲಿ ವೀರೇಶ್ವರ ಕಾಯುವ ಕ್ಷೇತ್ರದಲ್ಲಿ. ದಕ್ಷಿಣ ಕಾಶಿಯ ವೀರೇಶ್ವರ, ದಕ್ಷಿಣ ಕಾಶಿಯ ವೀರೇಶ್ವರ, ಧರೆಯನು ಬೆಳಗುವ ಪರಮೇಶ್ವರ. ಹತ್ತಿ ಬೆಳೆಯ ಕ್ಷೇತ್ರ ಇದು ದಕ್ಷಿಣ ಕಾಶಿ ಕ್ಷೇತ್ರ, ಹತ್ತಿ ಬೆಳೆಯ ಕ್ಷೇತ್ರ ಇದು ದಕ್ಷಿಣ ಕಾಶಿ ಕ್ಷೇತ್ರ. ಶ್ರೀ ವೀರೇಶ್ವರ ಶಿವನೆಲೆಸಿರುವ ದಕ್ಷಿಣ ಕಾಶಿ ವೀರೇಶನಿರುವ ಪುಣ್ಯದ ಕ್ಷೇತ್ರವನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಶದೆ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಈ ಹತ್ತಿಬೆಲೆ ಕ್ಷೇತ್ರದಲ್ಲಿ ಔದುಂಬರಪುರಿ ಎಂಬ ಗ್ರಾಮ ಅಂತಕ್ಕಂಥದ್ದು. ಈ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವಂತಹ ದಕ್ಷಿಣ ಕಾಶಿ ವೀರೇಶ್ವರ ಸ್ವಾಮಿಯ 36ನೇ ವರ್ಷದ ಅದ್ಧೂರಿ ಜಾತ್ರಾ ಮಹೋತ್ಸವ ಈಗ 3 ದಿನಗಳ ಕಾಲ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಘಶುದ್ಧ ಕುಮಾರ ಷಷ್ಠಿಯಿಂದ ಮಾಘಶುದ್ಧ ಮಧ್ವಾ ನವಮಿವರೆಗೂ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ರಾಜ್ಯದ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಇನ್ನು ಇತ್ಯಾದಿ ಮತ್ತು ಊರುಗಳಿಂದ, ಗ್ರಾಮಗಳಿಂದ ಎಲ್ಲ ಜನರು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಬಂದಂತಹ ಎಲ್ಲ ಭಕ್ತರಿಗೂ ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿನಿಯೋಗ ಕೂಡ ಮಾಡ್ತಾಯಿದ್ರಿ. ಮತ್ತು ದೇವಸ್ಥಾನ ಅಂತಕ್ಕಂಥದ್ದಲ್ಲಿ ಎಲ್ಲರೂ ಅಂದರೆ ಜಾತ್ರೆ ಅಂತಕ್ಕಂಥ, ಜಾತ್ರೆ ಅಂದರೆ ಎಷ್ಟು ಜನ ಬರ್ತಾರೋ, ಜನ ಬಂದ್ರೇ ಜಾತ್ರೆ ಅಂತಕ್ಕಂಥದ್ದು. ಅತಿ ವಿಜೃಂಭಣೆಯಿಂದ ಈ ವರ್ಷವೂ ಕೂಡ ಜಾತ್ರೆ ಅಂತಕ್ಕಂಥ ನಡೆದಿದೆ. ಎಲ್ಲರೂ ಕೂಡ ಭಕ್ತಾದಿಗಳು ಕೂಡ ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಈ ಜಾತ್ರೆಯ ಮಹಿಮೆ ಏನಂತಂದರೆ, ವೀರೇಶ್ವರ ಅಂತಕ್ಕಂಥದ್ದು ವಿಶೇಷವಾಗಿ ಎಲ್ಲೆಲ್ಲೂ ವೀರೇಶ್ವರನೋ ಎಲ್ಲ ಕಡೆಯೂ ಎಲ್ಲ ಊರುಗಳಲ್ಲೂ ಎಲ್ಲ ಗ್ರಾಮದಲ್ಲೂ ಈಗ ಕೂಡ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ತಾತನ ಕಾಲದಿಂದ ಕೂಡ ನಮ್ಮ ತಾತವರು ಕೂಡ ಪ್ರತಿಷ್ಠೆಯನ್ನು ಮಾಡಿಸಿದ್ದಾರೆ. ಇವತ್ತು ನಾವು ನಮ್ಮ ತಾತವರು ಮಾಡಿದರು, ನಮ್ಮ ತಂದೆಯವರು ಮಾಡಿದರು, ನಮ್ಮ ಚಿಕ್ಕಪ್ಪ ಮತ್ತು ನಾವು ಎಲ್ಲ ಕುಟುಂಬಸ್ಥರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಯಾವುದೇ ಜಾತಿ ಮತ ಭೇದ ಧರ್ಮವಿಲ್ಲದೆ ಪೂಜೆಯನ್ನು ನಿತ್ಯವೂ ಕೂಡ ಮಾಡ್ಕೊಂಬರ್ತಾಯಿದ್ರಿ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಏನಂತಂದರೆ, ತಲೆ ಮೇಲೆ ತೆಂಗಿನಕಾಯಿ ಪವಾಡ ಮಾಡ್ತಕ್ಕಂಥದ್ದು, ಭಕ್ತರ ತಲೆ ಮೇಲೆ ತೆಂಗಿನಕಾಯಿ ಪವಾಡನ ಮಾಡ್ತಕ್ಕಂಥದ್ದು, ಮತ್ತು ಮರುದಿವಸ ಅಂತಕ್ಕಂಥದ್ದು ಅಗ್ನಿಕೊಂಡ ಅಂತಕ್ಕಂಥದ್ದು. ಅಗ್ನಿಕೊಂಡದಲ್ಲಿ ಎಲ್ಲರೂ ಭಕ್ತಾದಿಗಳು ದೇವರಿಗೆ, ಆ ವೀರೇಶ್ವರ ಸ್ವಾಮಿಗೆ ತಂಬಿಟ್ಟಿನ ಆರತಿನ ದೀಪನ ಬೆಳಗಿ, ನಂತರ ಆ ದೇವರಿಗೆ ಬೆಳಗಿ ನಂತರ ಅಂತಕ್ಕಂಥದ್ದು ಅಗ್ನಿಕುಂಡ ಪ್ರವೇಶವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನಂತರ ಅಂತಕ್ಕಂಥದ್ದು ಊರಿನ ಪ್ರಮುಖ ಬೀದಿಗಳ ರಾಜ ಬೀದಿಗಳಲ್ಲಿ ದೇವರ ವಿಗ್ರಹವನ್ನು ಮೆರವಣಿಗೆ ಮಾಡ್ತಕ್ಕಂಥದ್ದು. ಮತ್ತು ವೀರೇಶ್ವರ ಸ್ವಾಮಿ ಎಲ್ಲ ಭಕ್ತರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ, ಸಂತೋಷ, ಸಮೃದ್ಧಿ, ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲ ರೈತರಿಗೂ ಒಳ್ಳೆ ಬೆಳೆಗಳನ್ನು ಕಳಿಸಲಿ. ಕಾಲಕಾಲಕ್ಕೆ ರಾಜ್ಯಕ್ಕೆ ಹೆಚ್ಚಿನ ಮಳೆಯನ್ನು ಕಳಿಸಲಿ ಅಂತ ಆ ದಕ್ಷಿಣ ಕಾಶಿ ವೀರೇಶ್ವರ ಸ್ವಾಮಿಲಿ ಪ್ರಾರ್ಥನೆಯನ್ನು ಮಾಡ್ತೀರಿ. ಓಂ ಗುರುಭ್ಯೋ ನಮಃ. ಇವತ್ತು ನಮ್ಮ ಹತ್ತಿ ಬೆಲೆಯಲ್ಲಿ ವಿಜೃಂಭಣೆಯಿಂದ ವೀರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ 3 ದಿನಗಳಿಂದ ಪ್ರಾರಂಭಗೊಂಡು ಇವತ್ತು ಅಂತಿಮ ದಿನ. ಇವತ್ತು ಇಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಇಡೀ ಜನಸಾಗರ
ರಾಜ್ಯದ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಭಕ್ತ ಸಾಗರ ಹರಿದು ಬರ್ತಾ ಇದೆ. ಯಾಕೆಂದರೆ ವಿಶೇಷ ಏನೆಂದರೆ ವೀರೇಶ್ವರ ಸ್ವಾಮಿಗೆ ಯಾವುದೇ ಜಾತಿ ಮತ ಕುಲ ಭೇದ ಇಲ್ಲ, ಎಲ್ಲರೂ ಸಹ ಸರ್ವಧರ್ಮ ಸೇರಿ ಇವತ್ತು ಈ ಒಂದು ವೀರೇಶ್ವರ ಜಾತ್ರಾ ಮಹೋತ್ಸವವನ್ನು ಸುಮಾರು 30 ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ದೇವದು ಅಂದರೆ ಅದು ಭಕ್ತಾದಿಗಳಿಂದ. ಆ ಭಕ್ತಾದಿಗಳು ಇವತ್ತು ಸ್ವಯಂ ಪ್ರೇರಣೆಯಿಂದ ಬಂದು ಇಲ್ಲಿ ಏನೆಲ್ಲ ಸೇವೆಗಳು ಬೇಕೋ ಆ ಸೇವೆಗಳನ್ನು ಅವರೇ ಖುದ್ದಾಗಿ ನಿಂತು ಮಾಡತಕ್ಕಂಥದ್ದು. ಮತ್ತು ಇಲ್ಲಿ ಭಾಳ ವಿಶೇಷವಾಗಿ ನಮ್ಮ ಏನು ಕನ್ನಡ ನಾಡಿನ ದಿನನಿತ್ಯದ ತಿನಿಸು ಏನಿದೆ, ಮುದ್ದೆ, ರಾಗಿ ಮುದ್ದೆ ಬಹಳ ವಿಶೇಷವಾಗಿ, ಮತ್ತು ಕಾಳು ಸಾರು, ಎಲ್ಲರೂ ಸಹ ಯಾವುದೇ ಭೇದ ಭಾವವಿಲ್ಲದೆ ಅದನ್ನು ಸವಿದು ತಮ್ಮ ಸಂತೃಪ್ತಿಯನ್ನು ಇಲ್ಲಿ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಮ್ಮ ವೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾದಸ್ವರ ವಾದನ ಹಾಗೆ ಮತ್ತು ನಮ್ಮ ಹೆಣ್ಮಕ್ಕಳಿಗೂ ಸಹ ಪ್ರೋತ್ಸಾಹವನ್ನು ಕೊಡೋ ನಿಟ್ಟಿನಲ್ಲಿ ಕೋಲಾಟಗಳನ್ನು ಸಹ ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಸುಮಾರು 3 ಕೋಲಾಟ ತಂಡಗಳಿದೆ. ಅದರಲ್ಲಿ ರಾಜರಾಜೇಶ್ವರಿ ಕೋಲಾಟ ತಂಡ ಮತ್ತು ಯಲ್ಲಮ್ಮ ದೇವಿ ಕೋಲಾಟ ತಂಡ ಹಾಗೆ ಮತ್ತು ಇನ್ನೂ 2 ಕೋಲಾಟ ತಂಡಗಳು, ಒಟ್ಟು 4 ಕೋಲಾಟ ತಂಡಗಳು ಹೆಣ್ಣುಮಕ್ಕಳಾದಿಯಾಗಿ ಮತ್ತು ಮಕ್ಕಳಾದಿ ಎಲ್ಲ ಯುವಕರು ಸೇರಿ ಇವತ್ತು ಆ ಕೋಲಾಟಗಳನ್ನು ಇಲ್ಲಿ ಆಡುವ ಮುಖಾಂತರ ನಮ್ಮ ಗ್ರಾಮೀಣ ಸೊಗಡನ್ನು ಎತ್ತಿ ಹಿಡಿಯುವಂಥ ಕೆಲಸ ಎಲ್ಲರೂ ಸಹ ಬಂದು ಸ್ವಯಂ ಪ್ರೇರಣೆಯಿಂದ ಮಾಡ್ತಕ್ಕಂಥದ್ದು ಬಹಳಷ್ಟು ಶ್ಲಾಘನೀಯ. ಅದು ಆ ಸ್ವಾಮಿ ವೀರೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದಲೇ ಇವತ್ತು ಇವೆಲ್ಲವೂ ನಡೀತಿರ್ತಕ್ಕಂಥದ್ದು, ಇವೆಲ್ಲವೂ ಸಹ ಮಾಡ್ತಾ ಇರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವುದೇ ಒಂದು ಇದಕ್ಕೆ ಸೇರಿದ್ದಲ್ಲ, ಇದು ಸರ್ವಧರ್ಮಕ್ಕೆ ಸೇರಿರ್ತಕ್ಕಂಥ ಈ ಒಂದು ದೇವಾಲಯ ಅದು ವೀರೇಶ್ವರ ಸ್ವಾಮಿ ದೇವಾಲಯ. ಇಡೀ ರಾಜ್ಯದ ಉದ್ದಗಲಕ್ಕೂ ಆ ವೀರೇಶ್ವರ ಸ್ವಾಮಿಯ ಒಂದು ಪವಾಡ ಚರಿತ್ರೆ ವಿಸ್ತರಿಸಬೇಕು, ಅವರ ವಿಷಯ ಹೆಸರು ಒಂದು ಎಲ್ಲೂ ಪ್ರಸಿದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ಎಲ್ಲ ಭಕ್ತಾದಿಗಳು ಸಹ ತಾವು ಕಾಯ ವಾಚ ಮನಸ ನಿಷ್ಠೆಯಿಂದ ಇಲ್ಲಿ ಬಂದು ಸೇವೆಯನ್ನು ಮಾಡಿದ್ರೆ ನಿಮ್ಮೆಲ್ಲ ಏನು ಅಭಿಷ್ಟಗಳಿದೆ. ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಸುಮಾರು ಸಾಕಷ್ಟು ಹೆಣ್ಣು ದೇವರುಗಳಿದೆ ಮತ್ತು ಗಂಡು ದೇವರುಗಳು ಸಹ ಇರೋದರಿಂದ ಅದರ ಜೊತೆಗೆ ಇಲ್ಲಿ ನಾವೆಲ್ಲ ಬಂದು ನಮ್ಮ ಏನೆಲ್ಲ ಕಷ್ಟಕಾರ್ಪಣ್ಯಗಳಿದೆ ಅದನ್ನು ಸ್ವಾಮಿಯ ಬಳಿ ಹೇಳ್ಕೊಂಡಾಗ ಆ ಸ್ವಾಮಿ ತಂತಾನೇ ಅದನ್ನು ನೆರವೇರಿಸ್ಕೊಡುವಂಥ ಒಂದು ಭಾಗ್ಯ ಇಲ್ಲಿ ಸಹ ಸಿಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಹ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಇದನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ಇನ್ನು ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಸ್ಕೊಳ್ಬೇಕು, ಒಂದು ಇತಿಹಾಸ ಪ್ರಸಿದ್ಧವಾಗಿ ಈ ವೀರೇಶ್ವರ ಸ್ವಾಮಿ ದೇವಸ್ಥಾನ ನಿಲ್ಲಬೇಕು ಅಂತ ನಾನು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡಿಕೊಡ್ತೇನೆ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ನಮ್ಮ ಹತ್ತಿಬೆಲೆಯಲ್ಲಿ ಇರುವ ಶ್ರೀ ದಕ್ಷಿಣ ಕಾಶಿ ವೀರೇಶ್ವರ ದೇವಾಲಯದಲ್ಲಿ 15/2/2024 ಜಾತ್ರೆ ಮಹೋತ್ಸವ 36ನೇ ವರ್ಷದ ಜಾತ್ರೆ ಮಹೋತ್ಸವ ಪ್ರಾರಂಭವಾಗಿದೆ. 36ನೇ ವರ್ಷದ ಜಾತ್ರೆ ಮಹೋತ್ಸವದಲ್ಲಿ ನೋಡುವುದು ಏನೆಂದರೆ ಭಕ್ತಾದಿಗಳೆಲ್ಲರೂ ದೇವಾಲಯಕ್ಕೆ ಬರುವುದು ಮತ್ತು ಭಕ್ತಾದಿಗಳಿಗೆ ದಾಸೋಹವನ್ನು ಎಲ್ಲರಿಗೂ ಕೊಡುವತಕ್ಕಂಥದ್ದು. ಆಮೇಲೆ ಇಲ್ಲಿ ಏನು ಮುಖ್ಯ ಅಂದರೆ ಭಕ್ತಾದಿಗಳ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯುವ ಪವಾಡ ಇರುತ್ತದೆ ಮತ್ತು ಮರುದಿನ ಅಗ್ನಿಗೊಂಡ ಪೂಜೆ ಇರುತ್ತದೆ ಮತ್ತು ಸಂಜೆ ಅಗ್ನಿಗೊಂಡ ಪ್ರವೇಶ 7 ಗಂಟೆಗೆ ನಡೆಸಿಕೊಳ್ಳಲಾಗುತ್ತದೆ ಮತ್ತು ನಾದಸ್ವರಗಳು ಮತ್ತು ಭಾನುವಾರ ಬೆಳಗ್ಗೆ 18ನೇ ತಾರೀಕು ದೇವರನ್ನು ಉಯ್ಯಾಲೆ ಸೇವೆ ಮಾಡತಕ್ಕಂಥ 17ನೇ ತಾರೀಕು ಬೆಳಗ್ಗೆ ರಾಜರ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಮತ್ತು ಭಕ್ತಾದಿಗಳು ಎಲ್ಲರೂ ಕೂಡ ಸಹ ಚೆನ್ನಾಗಿ ಇರಬೇಕು ಅಂತ ವೀರೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ.